ಒಂದು ಕಷ್ಟದ ಕೂಪದಲ್ಲಿ ಜನ ನೊಂದು ಬೆಂದಿದ್ದಾರೆ ಅನ್ನೋದ್ರೆ ಅಂದ್ರೆ ಜೀವ ಆಗ್ಲಿಂದ ನಾನು ನನ್ನ ಹಿಂದೆ ಬಿದ್ದಿದೆ ನನ್ನ ಮನೆ ತೋರಿಸ್ತೀನಿ ಬನ್ನಿ ಸ್ವಾಮಿ ಅಂತ ಅಕ್ಕಪ್ಪ ನೋಡಿ ಭಿಕ್ಷೆ ಬೇಡ್ಕೊಂಡು ತಿಂತೀನಿ ಸ್ವಾಮಿ ಈ ಟಾರ್ಪಲ್ ಎಲ್ಲ ನೋಡ್ಲಾರ್ದ ಮಳೆ ಸರದ ಅವರು ಪುಣ್ಯ ಸುಮ್ರ ಹಾಕೊಡ್ತಾರೆ ಸ್ವಾಮಿ ನಿಮ್ ಕಾಲಿಗೆ ಕತ್ತೀನಿ ಸ್ವಾಮಿ ನಮ್ಗೆ ಏನೋ ಒಂದ್ ತಿರುಗು ಹುಡ್ಕೊಡಿ ಸ್ವಾಮಿ ನಿಮ್ ಕೈ ಮುಗಿತೀನಿ ನೋಡಿ ಸ್ವಾಮಿ ಇದೇನೋ ನನ್ನ ಮನೆ ನನ್ ಮಗಳು ಬಾತ್ರೂಮ್ ಗೆ ಹೋಗಬೇಕಾದ್ರೆ ನೋಡಿ ಇಲ್ಲಿ ತೋಪ್ಕೋಬೇಕು ಅಪ್ಪಪ್ಪ ಅಲ್ಲಿ ಹುಡುಗರು ಅವರು ಇವರು ಇದು ಮಾಡಿ ಮಾಡ್ತಾರೆ ನಾವು ಯಾರನ್ನ ಕೇಳೋಣ ಪಂಚಾಯತ್ ಏನೋ ಕೇಳಕಾಗಲ್ಲ ಯಾರನ್ನ ಕೇಳೋಣ ನಾವು ನರಕದಲ್ಲಿ ಪ್ರಾಣಿಗಳ ತರ ಬಂತಾ ಇದೀವಿ ಸ್ನೇಹಿತರೆ ನಮಸ್ತೆ ನಾವೀಗ ಹೆಸರುಗಟ್ಟದ ಒಂದು ಮುಖ್ಯ ರಸ್ತೆಯಲ್ಲಿ ಇದ್ದೀವಿ ನೀವು ಇಲ್ಲಿ ಈ ನನ್ನ ಬಲಭಾಗದಲ್ಲಿ ನೋಡ್ತಾ ಇರಬಹುದು ಹೆಸರುಗಟ್ಟ ಈ ರಸ್ತೆನೇ ಟೋಟಲಿ ಏನು ಯಲಂಕ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ ಟೋಟಲಿ ಈ ಭಾಗನೇ ಅಭಿವೃದ್ಧಿಯಲ್ಲಿ ಮುಂದುವರೆದಿದೆ ಅಂತಲೇ ಹೇಳಬಹುದು ಅಂದ್ರೆ ಸಾಕಷ್ಟು ಅನುದಾನಗಳನ್ನು ಇಲ್ಲಿನ ರಾಜಕಾರಣಿಗಳು ತಂದಿದ್ದಾರೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಅನುದಾನಗಳನ್ನು ಬಿಡುಗಡೆ ಮಾಡಿಸ್ಕೊಂಡು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಸುಸಜ್ಜಿತವಾದಂತ ಒಂದು ಲೇಔಟ್ ಇದೆ ಆ ಲೇಔಟ್ ನಲ್ಲಿ ಸುಮಾರು 40 ಲಕ್ಷ ರೂಪಾಯಿ ಬೇಡಿಕೆ ಬಿಡುತ್ತೆ ಅಂದ್ರೆ 40 ಲಕ್ಷ ಒಂದು ಸೈಟ್ ಗೆ ಅಂದ್ರೆ ಅಂತಹ ಅಭಿವೃದ್ಧಿ ಆಗ್ತಾ ಇರುವಂತ ಈ ಒಂದು ಹೆಸರಗಟ್ಟ ಭಾಗದಲ್ಲಿ ಎಂತಹ ಒಂದು ಕರ್ಮದ ಕೂಪ ಅಂತಾನೆ ಹೇಳಬಹುದು ಎಂತಹ ಬಡತನ ಎಂತಹ ನಿರುದ್ಯೋಗ ಎಂತಹ ಒಂದು ಕಷ್ಟದ ಕೂಪದಲ್ಲಿ ಜನ ನೊಂದು ಬೆಂದಿದ್ದಾರೆ ಅನ್ನೋದ್ರೆ ಅಂದ್ರೆ ನಿಜಕ್ಕೂ ನಿಮಗೂ ಕೂಡ ಈ ದೃಶ್ಯ ಈ ಸ್ಟೋರಿ ನೋಡಿದ್ರೆ ನಿಮಗೂ ಕೂಡ ಕೋಪ ಬರುತ್ತೆ ಅಸಹಾಯಕತೆ ಅನ್ಸುತ್ತೆ ನೀವು ಕೂಡ ಯಾರಪ್ಪ ಈ ಜನಪ್ರತಿನಿಧಿಗಳು ಇಷ್ಟೊಂದು ಅನ್ಯಾಯ ಮಾಡ್ತಾರ ಅಂತ ಹೇಳಿ ನೀವು ಕುಪಿತರಾಗ್ತೀರಿ ಬನ್ನಿ ಹಾಗಾದ್ರೆ ಏನು ಅನ್ಯಾಯ ನಡೆದಿದೆ ಏನು ಜನಗಳಿಗೆ ಇಲ್ಲಿನ ಕುಂದುಕೊರತೆ ಇದೆ ಅನ್ನೋದನ್ನ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ಏನು ನಾವು ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಇದು ದೇವೇಗೌಡ ನಗರ ಅಂತ ಹೇಳಿ ಈ ಒಂದು ಪ್ರದೇಶ ನನ್ನ ಎಡಭಾಗಕ್ಕೆ ಕ್ಯಾಮೆರಾ ಹಾಗೆ ಪ್ಯಾನ್ ಮಾಡಿದ್ರೆ ಕೊಚ್ಚೆ ನೀರು ನಿಮಗೆ ಕಾಣುತ್ತೆ ಸಿಕಾಪಟೆ ಹೆಸರುಗಟ್ಟ ಅಭಿವೃದ್ಧಿ ಆಗಿಬಿಟ್ಟಿದೆ ಅಂತ ಹೇಳಿ ನಾವು ಕೇಳ್ತಾನೆ ಇರ್ತೀವಿ ಸೋ ಇಂತಹ ಅಭಿವೃದ್ಧಿ ಆಗಿರುವಂತ ಈ ಒಂದು ಹೆಸರುಗಟ್ಟ ಭಾಗದಲ್ಲಿ ಎಂತಹ ಜಾಗ ಇದೆ ನೋಡಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರುವಂತ ಈ ದೃಶ್ಯ ಏನಿದೆಯಲ್ಲ ಹಳೆ ಒಂದು 80-90 ಫಿಲಂಗಳಲ್ಲಿ ತೋರಿಸ್ತಾ ಇದ್ರಲ್ಲ ಅಂತಹ ಈ ಒಂದು ಬಚ್ಚಲು ಮನೆ ಅಂದ್ರೆ ಹೆಂಗಸರು ಮಕ್ಕಳು ಇಲ್ಲೇ ನೋಡಿ ಸ್ನಾನ ಮಾಡ್ಕೊಳ್ಳೋದಕ್ಕೆ ಇರುವಂತ ಈ ಜಾಗ ಇನ್ನು ಹಾಗೆ ನೋಡ್ತಾ ಹೋದ್ರೆ ನನ್ನ ಎದುರುಗಡೆ ಅಬ್ಬಾ ಅದ್ಭುತವಾದಂತ ಒಂದು ಬಂಗ್ಲೆ ಇದೆ ಈ ಬಂಗ್ಲೆ ತೋರಿಸ್ತೀನಿ ನೋಡಿ ಗುಡಿಸಲು ಇಲ್ಲಿನ ಜನಪ್ರತಿನಿಧಿಗಳಿಗೆ ಕನಿಷ್ಠ ಕರುಣೆನಾದರೂ ಇಲ್ವಾ ಗುಡಿಸಲಿನಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಸಿಟಿಗಳಲ್ಲಿ ಈ ಗಣಪತಿ ಮಾಡೋ ಟೈಮ್ಗಳಲ್ಲಿ ನಾವು ಪೆಂಡಲ್ ಹಾಕಿ ಅಥವಾ ಚಪ್ರ ಹಾಕಿ ಗಣಪತಿ ಕೂರಿಸ್ತೀವಲ್ಲ ಸುಮ್ಮನೆ ಎಂಜಾಯ್ ಮಾಡೋದಕ್ಕೆ ಉತ್ಸವ ಮಾಡೋದಕ್ಕೆ ಸೊ ನೋಡಿ ಜನಗಳು ಎಂಥ ಕಷ್ಟದಲ್ಲಿದ್ದಾರೆ ಅಂದರೆ ಈ ಗರಿ ಹಾಕ್ಕೊಂಡು ವಾಸ ಮಾಡ್ತಾ ಇರುವಂಥ ಈ ಒಂದು ಇಷ್ಟು ಇಂತಹ ಒಂದು ಕಷ್ಟದಲ್ಲಿ ನೋಡಿ ಲೈಟ್ ಕೂಡ ಇಲ್ಲ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಒಂದು ರೀತಿ ಪಶುಗಳು ಕೂಡ ದನ ಕರುಗಳು ಕೂಡ ಇಂತಹ ಒಂದು ಕೊಠಡಿಗಳಲ್ಲಿ ವಾಸ ಮಾಡೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ನೋಡಿ ಹಾಗೆ ಬಂದರೆ ಇಲ್ಲೊಬ್ಬರು ಬಾಣಂತಿ ಇದ್ದಾರೆ ಪುಟ್ಟ ಮಗುನ ಇಟ್ಕೊಂಡಿದ್ದಾರೆ ಅಬ್ಬಾ ಎಂತಹ ಮನೆಯಲ್ಲಿದ್ದಾರೆ ನೋಡಿ ಇಲ್ಲಿ ನೋಡಿ ಈ ಕ್ಯಾಮ್ರಾಯಲ್ಲಿ ಪ್ಯಾನ್ ಮಾಡಿ ನೋಡಿ ಗರಿಗಳು ಹಾಕಿದ್ದಾರೆ ಮನೆಯಲ್ಲಿ ಯಾವುದೋ ಈ ರಾಜಕಾರಣಿಗಳು ಈ ಅಡು ಇದು ಹಾಕ್ಕೊಂಡಿದ್ದಾರೆ ಫ್ಲೆಕ್ಸ್ ಬ್ಯಾನರ್ಗಳು ಹಾಕ್ಕೊಂಡು ಫೋಸ್ ಕೊಟ್ಟಿರ್ತಾರಲ್ಲ ಅದೇ ಬ್ಯಾನರ್ನಿಂದ ಅವ್ರ ಮನೆಗೆ ಸೂರು ಮಾಡ್ಕೊಂಡಿದ್ದಾರೆ ಕವರ್ ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ರೀ ಛೇ ಯಾವ ಮನೆಯಲ್ಲಿ ಸ್ತ್ರೀಯರು ಸಂತೋಷವಾಗಿರ್ತಾರೋ ದೇವರು ಅಂತಹ ಮನೆಗಳನ್ನು ಆಶೀರ್ವದಿಸ್ತಾನಂತೆ ಅಯ್ಯೋ ಯಾವ ಸಂತೋಷ ಇದೆ ಸ್ವಾಮಿ ಪಾಪ ಈ ಬಾಣತಿ ಮಗುನ ನೋಡಿದ್ರೆ ಈ ಮನೆಯಲ್ಲಿ ಅದ್ಯಾವ ಸಂತೋಷ ಕಾಣುತ್ತೆ ರಾಜಕಾರಣಿಗಳು ಇವರ ಓಟ್ಗಳನ್ನ ಪಡೆದುಕೊಂಡು ರಾಜಕಾರಣಿಗಳು ಸಂತೋಷವಾಗಿದ್ದಾರೆ ಇವರ ಮನೆ ಮೇಲೆ ಅಂಟಿಸಿದಾರಲ್ಲ ಯಾವ ಮನೆಯಲ್ಲಿ ಸ್ತ್ರೀಯರು ಸಂತೋಷವಾಗಿರ್ತಾರೋ ದೇವರು ಅಂತ ಮನೆಯಲ್ಲಿ ಆಶೀರ್ವದಿಸ್ತಾನೆ ಇವರ ಆಶೀರ್ವಾದದಿಂದ ಆ ಜನಪ್ರತಿನಿಧಿಗಳು ಆರಾಮಾಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನೊಬ್ರು ಹೇಳ್ತಾ ಇದ್ದಾರೆ ಪಾಪ ಈ ಜೀವ ಆಗ್ಲಿಂದ ನನ್ನ ಹಿಂದೆ ಬಿದ್ದಿದೆ ನನ್ನ ಮನೆ ತೋರಿಸ್ತೀನಿ ಬನ್ನಿ ಸ್ವಾಮಿ ಅಂತ ಈ ವಯಸ್ಸಾದ ಇವತ್ತ ನಾಳೆನೋ ಗೊತ್ತಿಲ್ಲ ಪಾಪ ಇನ್ನೂ ಚೆನ್ನಾಗಿರಲಿ ಪಾಪ ಈ ವಯಸ್ಸಾದ ಹಿರಿಯ ಜೀವ ಹೇಳುತ್ತೆ ನನಗೂ ನಮಗೊಂದು ಸೂರು ಕೊಡಿಸಿ ಸ್ವಾಮಿ ನಮ್ಮ ಮಕ್ಕಳಿಗೆ ಏನಾದರೂ ಅನುಕೂಲ ಆಗಲಿ ಸ್ವಾಮಿ ಮುಂದಕ್ಕೆ ನಮಗಂತೂ ವಯಸ್ಸಾಯಿತು ಅಂತ ಹೇಳಿ ಬನ್ನಿ ನನ್ನ ಮನೆ ನೋಡಿ ಅಂತ ತೋರಿಸ್ತಾ ಇದ್ದಾರೆ ಬನ್ನಿ ನೋಡೋಣ ಇವ್ರ ಕಷ್ಟ ಸುಖ ಏನು ಕೇಳೋಣ ನನ್ನ ಮನೆ ಇದೆ ಅಂತೇಳಿ ಪಾಪ ಹಿರಿಯ ಜೀವ ನೊಂದ್ಕೊಂಡು ತೋರಿಸ್ತಾ ಇದೆ ಮನೆ ಎಲ್ಲ ಬಿದ್ದೋಗಿದೆ ಅಂತೇಳಿ ಹೇಳುತ್ತೆ
ನಿಜಕ್ಕೂ ಕಣ್ಣೀರ್ ಬರುತ್ತೆ. ಇದೇ ಸ್ವಾಮಿ ನನ್ನ ಅರಮನೆ, ನಮ್ಗೆ ಏನಾದ್ರು ಒಂದು ಅನುಕೂಲ ಮಾಡ್ಕೊಡಿ ಸ್ವಾಮಿ ಅಂತ ಹೇಳಿ ಹೇಳುತ್ತೆ. ಯೂಸ್ಲೆಸ್ ಫೆಲೋ ರಾಜಕಾರಣಿಗಳು ಎಷ್ಟೋ ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆದು ತಮ್ಮ ಮನೆಗಳನ್ನು, ತಮ್ಮ ಮಕ್ಕಳು, ತಮ್ಮ ವಂಶಗಳನ್ನು ವೃದ್ಧಿ ಮಾಡ್ಕೊಳ್ತಾರೆ. ಅಂತಹ ರಾಜಕಾರಣಿಗಳೇ ನಿಮಗೆ ನಿಜಕ್ಕೂ ನಾಚಿಗೆ ಹಾಕಬೇಕು. ಇಂತಹ ನೋಡ್ರಿ, ಆ ಅಮ್ಮ ವೋಟರ್ ಐ ಡಿ ಕೈಯಲ್ಲಿ ಇಟ್ಕೊಂಡಿದೆ, ತೋರಿಸಿ ನೀವು. ವೋಟರ್ ಐ ಡಿ ಕೈಯಲ್ಲಿ ಇಟ್ಕೊಂಡಿದೆ, ವೋಟ್ ಹಾಕ್ಬಿಟ್ಟು ಈಗ ತಾನೇ ಬಂದಿದ್ದಾರೆ. ಇವರ ವೋಟ್ ಮಾತ್ರ ಬೇಕು. ನಿಮ್ಮ ಯೋಗ್ಯತೆಗೆ ಇಂತಹ ಮನೆಗಳನ್ನು, ಇಂಥ ವೋಟರ್ಗಳನ್ನ ಗುರುತಿಸಿ ಇವ್ರಿಗೊಂದಷ್ಟು ಅನುಕೂಲ ಮಾಡಬೇಕನ್ನೋ ಯೋಗ್ಯತೆ ಕೂಡ ನಿಮಗಿಲ್ಲ. ಬನ್ನಿ, ಇನ್ನೊಂದು ಅರಮನೆ ತೋರಿಸ್ತಾ ಇದ್ದಾರೆ. ಅಲ್ಲೇ ಮಣಗಿತ್ತವ ಮಣಗಿರುತ್ತೆ ಸರ್. ನಿಜಕ್ಕೂ ಈ ದೃಶ್ಯಗಳೆಲ್ಲ ನೋಡ್ತಾ ಇದ್ರೆ ಮನ ಕಲ್ಕುತ್ತೆ ನೋಡಿ. ಈ ಮನೆ ನೋಡ್ತಾ ಇದ್ರೆ ಜನಗಳು ಯಾರಾದ್ರೂ ವಾಸ ಮಾಡೋದಕ್ಕೆ ಯೋಗ್ಯನಾ? ಇಲ್ಲಿನ ಜನಗಳ ಕಣ್ಣೀರು, ಗೋಳಾಟ ಯಾರು ಕೇಳೋರೇ ದಿಕ್ಕೇ ಇಲ್ಲ. ಬಟ್ ಎಲೆಕ್ಷನ್ ಬಂದಾಗ ಮಾತ್ರ ಮಿಸ್ ಮಾಡಿದ ಎಲ್ಲಾ ರಾಜಕಾರಣಿಗಳು ಬರ್ತಾರೆ, ನಿಮ್ ಕಾಲಿಗೆ ಬೀಳ್ತೀವಿ ಅಂತೇಳಿ, ಕೈ ಇಟ್ಕೊಂಡು ವೋಟ್ ಹಾಕಿ ಅಂತೇಳಿ. ಏನೆಲ್ಲ ಆಮಿಷಗಳು ಬೇಕು, ಎಲ್ಲವನ್ನು ಅವ್ರಿಗೆ ಆಮಿಷವನ್ನು ಓಡ್ತಾರೆ. ಇನ್ನು ನೆಕ್ಸ್ಟು ಬನ್ನಿ, ನನ್ನ ಹತ್ರ ಒಂದು ಇಲ್ಲೊಂದು ಪತ್ರ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಯವರ ಅಧೀನ ಕಾರ್ಯದರ್ಶಿ, ಸರ್ಕಾರಿ ಭೂಮಿಯಲ್ಲಿ ವಾಸವಿರುವ ಕುಟುಂಬಗಳಿಗೆ ಹಕ್ಕುಪತ್ರ ನೀಡುವಂತೆ ಮನವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸಲ್ಲಿಸಿರುವ ತಮ್ಮ ಮನವಿಯನ್ನು ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಜಿಲ್ಲಾಧಿಕಾರಿ ಬೆಂಗಳೂರು ನಗರ ರವರಿಗೆ ಸಂಖ್ಯೆ XYZ ಏನೋ ಕೊಟ್ಟಿದ್ದಾರೆ. 2015 ದಿನಾಂಕ 6/11/2015 ಪತ್ರದ ಮೂಲಕ ಕಳುಹಿಸಲಾಗಿದೆ. ಈ ಕುರಿತು ಕೈಗೊಂಡ ಕ್ರಮದ ಬಗ್ಗೆ ಸದರಿಯವರಿಂದ ಮಾಹಿತಿಯನ್ನು ಪಡೆಯಲು ಕೋರಿದೆ. ವಂದನೆಗಳು. ಮುಖ್ಯಮಂತ್ರಿಯವರ ಅಧೀನ ಕಾರ್ಯದರ್ಶಿ, ಬಹುಶಃ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು ಅಂತ ಕಾಣುತ್ತೆ. ಇವರ ಅಹವಾಲನ್ನು ಕೂಡ ಆ ಸಂದರ್ಭದಲ್ಲಿ ಕೂಡ ಸಲ್ಲಿಸಿದರು, ಆದರೂ ಕೂಡ ಇದುವರೆಗೂ ಏನು ಪ್ರಯೋಜನ ಆಗಿಲ್ಲ. ನೋಡಿ, ಇನ್ನೊಂದು ಲೆಟ್ರ್ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿನ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ, PDOಗೆ, ಹೆಸರುಘಟ್ಟ ಗ್ರಾಮ, ಹೆಸರುಘಟ್ಟ ಹೋಬಳಿ. ಸೊ ದೇವೇಗೌಡ ನಗರ ಗ್ರಾಮಸ್ಥರು ನೀಡಿರ್ತಾರೆ. ದೇವೇಗೌಡ ನಗರ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ಇಲ್ಲ, ನಮಗೆ ವಿದ್ಯುತ್ ಇಲ್ಲ, ಕರೆಂಟ್ ಇಲ್ಲ ಸ್ವಾಮಿ, ನಮಗೆ ಉರಿಸ್ಕೊಳ್ಳೋದಕ್ಕೆ ಬಲ್ಬ್ ಉರಿಸ್ಕೊಳ್ಳೋದಕ್ಕೆ ನಮಗೊಂದು ವಿದ್ಯುತ್ ಸೌಕರ್ಯವನ್ನು ಮಾಡಿಕೊಡಿ ಅಂತ ಹೇಳಿರ್ತಾರೆ. ನೋಡಿ, ಪ್ರತಿಯೊಂದು ಮೂಲಭೂತ ಸೌಕರ್ಯನೂ ಇಲ್ಲ. ಆದರೆ ದುರಂತ ಏನಂದರೆ, ಇವರೆಲ್ಲರೂ ಓಟನ್ನು ಪಡ್ಕೊಂಡು ಎಲ್ಲರೂ ಗೆಲ್ತಾನೆ ಇದ್ದಾರೆ. ಎಲ್ಲರೂ ಆರಾಮಾಗಿ ಪ್ರತಿ ಬಾರಿ ಏನು ಎಲೆಕ್ಷನ್ ಬಂದಾಗಲೂ ಕೂಡ ಇವ್ರ ಹತ್ರ ಬರ್ತಾರೆ, ಓಟ್ ಹಾಕ್ಸ್ಕೊಂಡು ಆರಾಮ್ ಸೇರ್ತಾರೆ. ರಾಜಕಾರಣಿಗಳೇ, ದಲಿತ ಉದ್ಧಾರ ಮಾಡುವಂಥ ಲೀಡ್ರ್ಗಳೇ, ಎಲ್ಲರೂ ನೋಡಿ, ಇದೊಂಥರ ಯಾವುದೋ ಕೋಟೆ ಕೊತ್ತಲಿಗೆ ಬಂದಿದ್ದೀವ ಅಂತ ಅನ್ಸುತ್ತೆ. ಆ ರೀತಿ ಪಾಪ ಕಟ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲೇ ಈ ಹಿರಿಯ ಜೀವ ಅಡುಗೆ ಮಾಡ್ಕೊಳ್ಳೋದಕ್ಕೂ ಇದೆ ಇಲ್ಲೇ. ಏನು ಈ ಪಾತ್ರೆ ಸಾಮಾನು, ಸ್ನಾನ ಮಾಡೋದು ಎಲ್ಲವೂ ಇಲ್ಲೇ, ಸ್ನಾನ ಗೃಹನೂ ಇಲ್ಲೇ. ಎಂತಹ ಕಷ್ಟದಲ್ಲಿ ಈ ಜನಗಳು ಬದುಕ್ತಾ ಇದ್ದಾರೆ. ಇಂತಹ ನರಕ ಕೂಪ ಇರೋದು ಯಾವುದೋ ಜಿಲ್ಲೆನಲ್ಲಲ್ಲ, ಬೆಂಗಳೂರಿನಿಂದ ಅಭಿವೃದ್ಧಿ ಹೊಂದುತ್ತಾ ಇರುವಂಥ ಕೇವಲ 25 ಕಿಲೋಮೀಟರ್ ದೂರದಲ್ಲಿರುವ ಹೆಸರುಘಟ್ಟ ಭಾಗದಲ್ಲಿ. ಬನ್ನಿ, ಇನ್ನೂ ಒಂದಷ್ಟು ದೃಶ್ಯಗಳನ್ನು ತೋರಿಸ್ತೀನಿ. ನನ್ ಮಗಳು ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ನೋಡಿ, ಇಲ್ಲಿ ತೋಪ್ಕೋಬೇಕು ಅಪ್ಪಪ್ಪಲಿಗೆ ಹುಡುಗರು, ಅವರು ಇವರು ಇದು ಮಾಡಿ ಮಾಡ್ತಾರೆ. ನಾವು ಯಾರನ್ನ ಕೇಳೋಣ, ಪಂಚಾಯತಿ ಅನ್ನೋ ಕೇಳೋಕ್ಕಾಗಲ್ಲ, ಯಾರನ್ನ ಕೇಳೋಣ? ನಾವು ನರಕದಲ್ಲಿ ಪ್ರಾಣಿಗಳ ಥರ ಬದುಕ್ತಾ ಇದ್ದೀವಿ ಇಲ್ಲಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಚಂದುಗೌಡ. ಈ ಸಂಜೆ ಹೊಸ ಯೂಟ್ಯೂಬ್ ಚಾನಲ್ ಲಾಂಚ್ ಮಾಡಿದೆ. ಪ್ರತಿಯೊಬ್ಬರು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.